ಅಮ್ಮ, ನೀನ್ ಆದಿ ಅಣ್ಣನ ಹತ್ರ ಸುಳ್ಳು ಹೇಳಿದ ಮಾತ್ರಕ್ಕೆ ನಿನ್ ಸೊಸೆಯನ್ ಬದ್ಲಾಗ್ ಬಿಡಲ್ಲ, ತಿಳ್ಕೊ. ಇವತ್ ಬದ್ಲಾಗಲ್ಲ ಸರಿ, ನಾಳೆನೂ ಬದ್ಲಾಗಲ್ವೇನೆ. ಎಲ್ಲ ಹೆಣ್ಮಕ್ಳು ಗಂಡನ ಮನೆಗೆ ಹೋದ್ಮೇಲೆ ಬದ್ಲಾಗ್ಲೇಬೇಕು. ಅವಳಿಗೆ ನಾವು ಸ್ವಲ್ಪ ಟೈಮ್ ಕೊಡ್ಬೇಕು ಅಷ್ಟೆ, ಅವಳು ಬದ್ಲಾಗ್ತಾಳೇನೋ ನಂಬಿಕೆ ನನಗಿದೆ. ಭ್ರಮೆ ನಿಂಗೆ, ಆ ಹುಡುಗಿಗೆ ಒಂದಿಷ್ಟಾದ್ರೂ ನಯ ಇಲ್ಲ, ನಾಜೂಕ್ ಇಲ್ಲ, ದಾಕ್ಷಿಣ್ಯ ಇಲ್ಲ, ಕರುಣ ಇಲ್ಲ. ಅವಳು ಹೊಂದ್ಕೊತಾಳ? ಅವಳು ಮಾಡಿರೋ ತಪ್ಪನ್ನ ತಿದ್ಕೋ ಅಂತ ಹೇಳೋದು ಬಿಟ್ಬಿಟ್ಟು ಆ ತಪ್ಪನ್ನ ಮುಚ್ಚಾಕ್ತಿರೋದು ತಪ್ಪೇ ತಾನೇ? ಐಶು ಮಾಡಿದ್ದು ತಪ್ಪೇ ಅಂತೆ. ಆದ್ರೆ ಆದಿ ಈ ಮನೆಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾನೆ ಅಂತ ನೀವು ನೋಡ್ತಿದ್ದೀರ ತಾನೇ? ಚಿಕ್ಕ ಪುಟ್ಟ ವಿಷಯನೆಲ್ಲ ಆದಿ ಕಿವಿಗೆ ಹಾಕ್ತಿದ್ರೆ ಅವ್ನು ನೆಮ್ಮದಿಯಾಗಿರಕ್ಕಾಗತ್ತೆ ಅಂತ ಹೇಳಿ. ನೀವು ಹೇಳೋದು ಸರಿಯಾಗಿದೆ ಮೀರಾ ಅವರೇ. ಎಲ್ಲ ವಿಷಯನು ಆದಿಗೆ ತಲುಪಿಸೋ ಬದಲು ನಾವು ನಾವೇ ಬಗೆಹರಿಸ್ಕೊಂಡ್ರೆ ಒಳ್ಳೇದು. ಅಷ್ಟಕ್ಕೂ ಐಶು ಹೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ ಅತ್ತೆ? ಆದಿ ಅವಳನ್ನ ಹೆಂಡತಿ ತರ ನಡ್ಸ್ಕೊಂಡಿಲ್ಲ ಅಂದ್ರೆ ಅವಳಿನ್ ಹೇಗ್ ಬಿಹೇವ್ ಮಾಡೋದಕ್ ಸಾಧ್ಯ? ತಿದ್ಕೋಬೇಕಾಗಿರೋದು ನಮ್ಮ ಮಗ, ಆಗ ಐಶುನು ಸರಿ ಹೋಗ್ತಾನೆ. ಒಟ್ನಲ್ಲಿ ನನ್ ಮೊಮ್ಮಗನ ಜೀವನ ಹಾಳಾಗಿ ಹೋಯ್ತು. ನಾನ್ ಮದ್ವೆ ಆದ ಹೊಸ್ತರಲ್ಲೂ ನಮ್ಮನೇಲೂ ಸಮಸ್ಯೆ ಇರ್ಲಿಲ್ಲ. ಹಾಗಂತ ಮೀರಾ ಅವರು ನನ್ ತನಕ ಸಮಸ್ಯೆ ಬರೋದಕ್ಕೆ ಬಿಟ್ಟೇ ಇಲ್ಲ. ಅದಕ್ಕೆ ನಾನು ಕಾಲೇಜು ಪಾಠ ಅಂತ ಓಡಾಡ್ಕೊಂಡಿದ್ಬಿಟ್ಟೆ. ಮನೆ ಹೆಂಗಸರು ನೆಮ್ಮದಿನೇ ಗಂಡಸರಿಗೆ ಶಕ್ತಿ. ನಿನಗೆ ಮೀರಾ ಅಂತ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ಅದು ನಿನ್ ಪುಣ್ಯ. ಆದ್ರೆ ನಮ್ಮ ಆದರ್ಶನ ಹಣೆಯಲ್ಲಿ ಅಂತ ಪುಣ್ಯ ಬರ್ದಿಲ್ವೇ? ಹಾಗಂತ ಎಲ್ಲ ವಿಷಯನು ಆದಿಗೆ ಒಪ್ಪಿಸ್ಬಿಡಕ್ಕಾಗತ್ತನಮ್ಮ. ಜಾಸ್ತಿ ಅಂದ್ರೆ ನಾವೆಲ್ಲರೂ ಸೇರಿ ಆದಿನ ಐಶ್ವರ್ಯದ ಜೊತೆ ಚೆನ್ನಾಗಿರು ಅಂತ ಹೇಳ್ಬೇಕು ಅಷ್ಟೆ. ಶಂಕರ ಅವರೇ, ನೀನ್ ನನ್ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಅಷ್ಟರಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀರಲ್ಲ. ಅಮ್ಮಿಯವರೇ, ಒಂದ್ 5 ನಿಮಿಷ ಸುಮ್ಕೆ ಕುತ್ಕೊಳ್ಳಿ. ಆಗಲ್ಲ, ನನಗ್ ಪ್ರಶ್ನೆಗೆ ಉತ್ತರ ಬೇಕು. ನನ್ ಪ್ರೆಗ್ನೆಂಟ್ ಅಂತ ಮನೆಯವ್ರ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಾನು ಏನೇ ಮಾಡಿದ್ರು ಅದ್ ನಿಮ್ ಒಳ್ಳೇದಕ್ಕೆಯ? ನನ್ ಮ್ಯಾಗ ಅಷ್ಟು ನಂಬಿಕೆ ಇಲ್ವಾ ನಿಮ್ಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಶಂಕರ ಅವರೇ, ನಿಮ್ ಮನೆಯವ್ರ ಆಸೆ ಕನ್ಸಿನ ಪ್ರಶ್ನೆ. ನಾನ್ ಪ್ರೆಗ್ನೆಂಟ್ ಅಂತ ಮನೆಯವ್ರ ಮುಂದೆ ಸುಳ್ಳು ಹೇಳಿದ್ರಿ, ಆದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಏನಾಯ್ತದೆ? ತಟ್ಟನ್ ತರ ಮಾತಾಡ್ಬೇಡಿ. ನೀವ್ ಹೇಳಿದ್ ಸುಳ್ಳು ಅಂತ ಇವತ್ತಲ್ಲ ನಾಳೆ ಮನೆಯವ್ರಿಗೆ ಗೊತ್ತಾಗೇ ಆಗುತ್ತೆ. ಹೆಂಗೆ? ಹೇಗೆ ಅಂದ್ರೆ, ನಮ್ ಮಧ್ಯೆ ಏನು ನಡೆದೇ ಇಲ್ಲ ಅಂದ್ಮೇಲೆ ನಾನು ಪ್ರೆಗ್ನೆಂಟ್ ಆಗಕ್ ಹೇಗ್ ಸಾಧ್ಯ? ಇಂಥ ವಿಚಾರದಲ್ಲಿ ಹೇಳೋ ಸುಳ್ಳು ತುಂಬಾ ದಿನ ನಡೆಯಲ್ಲ. ನಂಗೆಲ್ಲ ಗೊತ್ತದೆ ಅಮ್ಮಿಯವರೇ. ಗೊತ್ತಿದ್ದು ಯಾಕೆ ಸುಳ್ಳು ಹೇಳಿದ್ರಿ? ಮನೆಯವ್ರ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದೀರಾ? ನಾನ್ ಬರೀ ವಾಂತಿ ಮಾಡ್ಕೊಂಡಿದ್ದಕ್ಕೆ ಪ್ರೆಗ್ನೆಂಟ್ ಆಗಕ್ ಹೇಗ್ ಸಾಧ್ಯ? ನನಗ್ ವಾಮಿಟ್ ಆಗಿದ್ದು ಅಕ್ಕ ಕೊಟ್ಟಿದ್ ಲಾಡು ತಿಂದಿದ್ರಿಂದ, ಪ್ರೆಗ್ನೆಂಟ್ ಆಗಿದ್ದಕ್ಕಲ್ಲ. ಇದೇನಮ್ಮಿಯವ್ರೆ ಹಿಂಗೆ ಹೇಳ್ತಾ ಇದ್ದೀರಿ? ಲಾಡ್ ತಿಂದ್ರೆ ವಾಮಿಟ್ ಆಯ್ತದ? ಅದ್ರಲ್ಲಿ ಪೀನಟ್ ಇತ್ತು. ಪೀನತ್ತು? ಹಂಗಂದ್ರೇನು? ಕಡ್ಲೆಕಾಯಿ. ಕಡ್ಲೆಕಾಯಿ ಅಂದ್ರೆ ನಂಗೆ ಅಲರ್ಜಿ, ಅದಕ್ಕೆ ವಾಂತಿ ಆಯ್ತು. ಹಾಗಂತ ಮದ್ವೆ ಆಗಿರೋ ಯಾವ ಹೆಣ್ ವಾಂತಿ ಮಾಡಿದ್ರು ಅದನ್ನ ಪ್ರೆಗ್ನೆಂಟ್ ಅಂತ ಹೇಳ್ಬಿಡದ? ಅವಳಿಗೆ ಜ್ವರ, ವಾಂತಿ ಇದೆಲ್ಲ ಬರ್ಕೊಡ್ದ? ಇದೆಲ್ಲ ಏನೂ ಯೋಚನೆ ಮಾಡಿದೆ? ನನ್ ತಾಯಿ ಆಗ್ತಿದ್ದೀನಿ ಅಂತ ಮನೆಯವ್ರ ಮುಂದೆ ಹೇಳಿ ಬಂದ್ರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ಅಮ್ಮಿಯವರೇ, ನೀವ್ ಇವತ್ ಬೆಳಿಗ್ಗೆ ನನ್ಗೊಂದ್ ಮಾತು ಹೇಳಿದ್ರಿ, ನೆನ್ಪದ ನಿಮ್ಗೆ? ಏನದು? ನಾನ್ ಏನೋ ಕೇಳ್ತೀನಿ, ನೀವು ನಡ್ಸ್ಕೊಡ್ಬೇಕು ಅಂತ. ನೀವು ಸಾರಿ ಕೇಳಕ್ ಬಂದ್ರಿ, ನಾನ್ ಬ್ಯಾಡ ಬೇರೆ ಏನೋ ಕೇಳ್ತೀನಿ ಅಂದೆ. ನಿಮ್ ನೆನ್ಪದ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸುಮ್ನೆ ಒಂದಕ್ಕೊಂದ್ ಲಿಂಕ್ ಮಾಡಿ ನನ್ ತಲೆ ತಿನ್ಬೇಡಿ ನೀವು. ಅದೇ ಮಾತನ್ನ ಈಗ ನಡ್ಸ್ಕೊಡಿ. ಅಂದ್ರೆ? ಅಂದ್ರೆ ನೀವು ಬಸ್ರಿ ಅನ್ನದ ಮನೆಯವ್ರು ಯಾರ ಹತ್ರನು ಬಾಯ್ ಬಿಡುವಂಗಿಲ್ಲ. ಇದೇ ನಾನ್ ನಿಮ್ ಹತ್ರ ಕೇಳೋ ಕೆಲ್ಸ, ಈಡೇರಿಸ್ತೀನಿ ಅಂತ ಬೆಳಿಗ್ಗೆನೂ ಹೇಳಿದೀರ, ಈಗ ಮರಿಬೇಡಿ. ನೋಡಿ ಶಂಕರ ಅವರೇ, ಹನಿಮೂನ್ ಅಲ್ಲಿ ಏನಾಯ್ತೋ ಅದ್ ಯಾವ್ದಕ್ಕೂ ನಾನ್ ಹೊಣೆ ಅಲ್ಲ. ಜೊತೆಗೆ ಆ ಲೆಟರ್ ಬದಲಾಗಿದ್ದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದ್ ಹಾಳಾಗ್ ಹೋಗ್ಲಿ. ಹನಿಮೂನ್ ಅಲ್ಲಿ ಆಗಿರೋದಕ್ಕೂ ನೀವ್ ಮನೇಲಿ ಸುಳ್ಳು ಹೇಳ್ತಿರೋದಕ್ಕೂ ಒಂದಕ್ಕೊಂದ್ ಲಿಂಕ್ ಮಾಡಕ್ ಹೋಗ್ಬೇಡಿ. ಅದಂಗಲ್ಲ ಅಮ್ಮಿ, ಮುಂದೆ ಎಲ್ರಿಗೂ ಸತ್ಯ ಗೊತ್ತಾದಾಗ ತಪ್ಪಿತ ಸ್ಥಳ ಕಾಣೋದು ನಾನು, ಅದ್ ನನಗೆ ಇಷ್ಟ ಇಲ್ಲ. ಒಂದು ಸುಳ್ಳು 100 ಸುಳ್ಳಿಗೆ ದಾರಿ ಆಗುತ್ತೆ. ನಾನ್ ನಿಮ್ ಆಟದಲ್ಲಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ನೋಡಿ ಅಮ್ಮಿಯವರೇ, ಇವಾಗ ನೀವು ಬಸ್ರಿ ಅಂತ ನಾನು ಎಲ್ರು ತಾವು ಯೋಳಾಗದೆ ಒಸಿದಿನ ಇದನ್ನೇ ಮುಂದುವರಿಸುವ.
ನೀವು ಸುಮ್ಕೆ ನಾನು ಹೇಳೋದು ಕೇಳಿ ಸಾಕು, ನಮಗೆ ಬೇರೆ ದಾರಿ ಇಲ್ಲ ಇದನ್ನ ಬಿಟ್ರೆ. ಏನ್ ನಿಮ್ಮ ಮಾತಿನ ಅರ್ಥ? ಅರ್ಥ ಗಿರ್ತ ಇಲ್ಲ ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆಯವ್ರ ತಾವ ನೀವು ಸತ್ಯ ಹೇಳೋಂಗಿಲ್ಲ ಆಟಯ್ಯ. ಅಮ್ಮಿಯವರೇ ಒಂದೇ ಒಂದು ನಿಮಿಷ ಫೋನ್ ಅದೇ ಮಾತಾಡ್ಕೊಂಡ್ ಬರ್ತೀನಿ. ನಾನ್ ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಊಟ ಯಾಕೋ ಸಂದಾಕಿರ್ಲಿಲ್ಲ, ಯಾರು ಅಡುಗೆ ಮಾಡಿದ್ದು? ಇನ್ಯಾರು ಮಾಡ್ತಾರೆ? ನಾನು ಪಂಕು ಸೇರಿ ಮಾಡಿರೋದು, ಇನ್ಯಾರು ಸಹಾಯ ಮಾಡ್ತಾರೆ ಯೋಳಿ? ಹಂಗಿದ್ಮೇಲೆ ಊಟ ಯಾಕಂಗಿತ್ತು? ಮನೆಯಾಗೆ ಇಬ್ಬಿಬ್ರು ಬಸರಿ ಹೆಂಗಸ್ರು, ಅವ್ರೆ ಅವ್ರಿಗಾನ ಸರಿಯಾಗಿ ಅಡುಗೆ ಮಾಡೋಕ್ಕಾಗಕ್ಕಿಲ್ವಾ? ಸೊಸೆರ್ ಬರಕ್ ಮುಂಚೆ ನಾನೇ ತಾನೆ ಅಡುಗೆ ಮಾಡ್ತಿದ್ದೆ, ಆವಾಗೆಲ್ಲ ಸಂದಾಗೈತೆ ಸಂದಾಗೈತೆ ಅಂತ ತಿಂತಿದ್ರಿ. ನಾನು ಅದ್ನೇ ತಾನೆ ಕೇಳ್ತಾ ಇರೋದು, ಇಷ್ಟು ವರ್ಷ ಅಡುಗೆ ಮಾಡಿದ ಅನುಭವ ಇರೋಳು ನೀನ್ ಯಾಕೆ ಹಿಂಗ ಮಾಡಿಯ? ಅಯ್ಯ ಬುಡಪ್ಪಯ್ಯ, ಸೊಸೆ ಅಂದಿರೋ ಬಸರಾಗವ್ರೆ ಅಂತಂದ್ಬಿಟ್ಟು ಹೋಟೆಲ್ ರುಚಿನ ಮನೆ ಒಳಗೆ ತರಕಾಯ್ತದ? ಏಯ್ ನೀ ಸುಮ್ಕಿರ್ಲ, ನಿನಗೇನು ಗೊತ್ತಾಯ್ತದೆ? ನೋಡಮ್ಮೆ, ನಾವು ಹಳ್ಳಿ ಜನ, ಓದು ಬರ ಬರದೇ ಇರ್ಬೋದು, ಈಗಿನ ಕಾಲಕ್ಕೆ ಏನು ನಡೀತದೆ ಗೊತ್ತಿಲ್ಲದೆ ಇರ್ಬೋದು. ಹಂಗನ್ಬಿಟ್ಟು ನಮ್ಮ ಮನೇಲಿ ಹುಟ್ಟೋ ಮೊಮ್ಮಕ್ಕಳಿಗೆ ತೊಂದರೆ ಆಗೋದ? ಅದಕ್ಕೆ ಹೇಳಿದ್ದು, ಇನ್ಮೇಲೆ ಊಟ ತಿಂಡಿ ಎಲ್ಲ ಮುಷ್ಟಾನ್ನ ಇರಬೇಕು ಅಂತ. ಇದ್ರಾಗ ಏನಾರ ಹೆಚ್ಚು ಕಮ್ಮಿ ಆಯ್ತೋ ಸ್ವಂಟ ಉಳಿಯಕ್ಕಿಲ್ಲ ಹೇಳಿವ್ನಿ. ಅಲ್ಲ ಅಡ್ಗೆ ಯಾವತ್ತೋ ಒಂದಿನ ಈ ರೀತಿ ಹಾಳಾಯ್ತದೆ, ಅದನ್ನೇ ಇಟ್ಟೊಂದು ದೊಡ್ಡದ್ ಮಾಡಿದ್ರೆ ಹೆಂಗೆ? ಅದು ಅಲ್ದೆಯ ಇವತ್ ಯಾಕೋ ಮನ್ಸೇ ಸರಿ ಇರ್ಲಿಲ್ಲ. ಅದನ್ ಕಟ್ಕೊಂಡು ನಾನೇನ್ ಮಾಡ್ಲಮ್ಮಿ? ಶಿವರುದ್ರಪ್ಪನ್ ಮನೆ ಮಕ್ಕಳು ಅಂದ್ರೆ ಪೈಲ್ವಾನ್ ಇದ್ದಂಗೆ, ಅಷ್ಟು ಬಲಶಾಲಿ ಮಕ್ಕಳೇ, ನಮ್ಮ ಮನೆಯಾಗ ಊಟಬೇಕು, ಗೆಪ್ತಿ ಮಾಡಕೋ. ಅಯ್ಯೋ ಅದು ನಂತವ ಹೇಳಿದ್ರೆ ಏನ್ ಬರ್ತದೆ? ಸೊಸೆ ಅಂದ್ರೆ ಇಲ್ಲೇ ಅವರಲ್ಲ, ಅವ್ರಿಗೆ ಹೇಳಿ. ಅವ್ರಿಗೂ ನಿನಗೂ ಅನ್ವಯ ಆಯ್ತದೆ. ಅಂತ ಮೊಮ್ಮಕ್ಕಳು ಊಟಬೇಕು ಅಂದ್ರೆ ನಾವ್ ಅವ್ರು ಕೊಡೋ ಆಹಾರನೂ ಅಷ್ಟೇ ಮುಖ್ಯ ಆಯ್ತದೆ. ಒಂದ್ ವೇಳೆ ನಿನ್ ತಪ್ಪಿಂದ ಏನಾದ್ರೂ ನನ್ನ ಮೊಮ್ಮಕ್ಕಳು ಸಣ್ಣಕ್ಕೆ ಬಡವಾಗಿ ಹುಟ್ಟಿದ್ರೆ ನಾನ್ ಸಹಿಸಕ್ಕಿಲ್ಲ. ಇದು ನಮ್ಮನೆ ಮರವಾದ ಪ್ರಶ್ನೆ. ನನ್ನ ಮೊಮ್ಮಕ್ಕಳು ನೋಡಕ್ ಬಂದವರು ಇದೇನ್ ಶಿವರುದ್ರಪ್ಪನವ್ರೆ, ನಿಮ್ ಮೊಮ್ಮಕ್ಕಳು ಹಿಂಗೆ ಕಡ್ಡಿ ಪೈಲ್ವಾನ್ ಹಂಗ ಹುಟ್ಟವರಲ್ಲ ಅಂತ ಏನಾದ್ರೂ ಕಿಚಾಯ್ಸ್ ಮಾತಾಡ್ಬೇಕು. ಆಗ ನೋಡ್ ನಾನ್ ಹಿಂಗ ಏನು ಮಾಡ್ತೀನಿ ಅಂತ. ಅದಕ್ಕೆ ಈಟೊಂದು ಒತ್ತಿ ಒತ್ತಿ ಹೇಳ್ತೀವಿ, ಇಬ್ರು ಸೊಸೆಯರ್ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಹೇಳಿವ್ನಿ. ತಿನ್ಬೇಕಾಯ್ತದೆ ನಿನ್ ಕೈ ನಿನ್ ಬಾಯಲ್ಲ ತಿನ್ಬೇಕಾಯ್ತದೆ. ಅಲ್ಲ ಕಣಮಿ ಪಂಕು, ನೀನ್ ಇವತ್ ಮಾಡಿರೋ ಕೆಲ್ಸ ನನಗ್ ಒಂಚೂರು ಇಷ್ಟ ಏನಿಲ್ಲ. ನಾನ್ ಮಾಡ್ದೆ ಅಮ್ಮೋರೆ? ನಾನೇನ್ ಮಾಡ್ದೆ ಅಂತ ಕೇಳಿಗೆ, ಆ ಗೌರಿ ಬಸ್ರಿ ಆಗೋಳೆ ಅಂತ ನೀನಾ ಕಾಟನ್ ಖುಷಿ ಪಡ್ತಿದ್ದೆ, ಅವಳು ಬಸ್ರಿ ಆದ್ರೆ ನಿನ್ಗೇನ್ ಲಾಭ ಅಂತವ? ಏನಮ್ಮರ ಹಿಂಗ್ ಹೇಳ್ಬಿಟ್ರಿ, ಸಂಕ್ರಣ್ಣವ್ರ ಹೆಂಡ್ರು ಬಸ್ರಿ ಆದ್ರೆ ಎಲ್ರಿಗೂ ಖುಷಿನೇ ತಾನೆ, ಹಂಗೆ ನಂಗೂ ಖುಷಿ ಆಯ್ತಪ್ಪ. ಅಯ್ಯೋ ದರ್ವೇಸಿನ್ ತಕ ಬಂದು ಅವಳ ನಿಂತವ ಬಂದು ಪಂಕು ನಾನ್ ಬಸ್ರಿ ಆಗಿವ್ನಿ ಅಂತ ಹೇಳೋಳ? ಇಲ್ಲ ಅಮ್ಮರ. ಮತ್ತೆ ಹೆಂಗಮ್ಮಿ ಹೇಳ್ದೆ ಅವಳು ಬಸ್ರಿ ಆಗೋಳೆ ಅಂತವ? ಅಯ್ಯೋ ಅದೇ
ಗೌರಿ ಅವರು ವಾಂತಿ ಮಾಡ್ಕೊಂಡಿದ್ ನೋಡಿ ಬಸ್ರಿ ಆಗಿರ್ಬೇಕು ಅಂತ ಅನ್ಕೊಂಡು ಹೇಳ್ದೆ. ತಪ್ಪೆ ಏಯ್ ಬಾಯಿ ಮುಚ್ಕೊಂಡು ನಿನ್ ಕ್ಯಾಮೆ ನೀನ್ ನೋಡ್ಕೊಂಡಿದ್ರೆ ಸಮ ನೋಡು ಪಂಕು, ಒಂದ್ ಮಾತ್ ಹೇಳ್ತೀನಿ. ನೀನು ಈ ಮನೆ ಕೆಲಸ್ತಾಳು ಕೆಲಸ್ತಾಳಾಗಿದ್ರೆ ಸಮ ಬಾಲ ಬಿಸ್ತೋ ಆ ಡ್ಯಾಮೆಕೆ. ಆಯ್ತು ಬುಡಿ, ನಂಗೆ ಯಾಕೆ ಬೇಕು ನಿಮ್ ಮನೆ ಇಸಿಯ. ಇಲ್ ನೋಡು ಅವ್ವ ಪಾಪನ ಫೋಟೋನರ ನೋಡು, ಮಕ್ಕಳ ಆಸ್ಪತ್ರೆಯಾಗೆ ನನ್ನ ಅಮ್ಮಿಯವರು ಅವ್ವ ಆಯ್ತಾವ್ರೆ ಅಂತ ಡಾಕ್ಟ್ರೆ ಬರ್ದ್ಕೊಟ್ಟಿರೋ ರಿಪೋರ್ಟ್ ಇದು. ನನ್ನ ಅಪ್ಪ ಆಯ್ತೀವ್ನಿ ಅಪ್ಪಯ್ಯ, ನನ್ನ ಅಪ್ಪ ಆಯ್ತೀವ್ನಿ. ನೋಡ್ ಕಲ್ತ್ಕೊಳ್ಳ, ಗಂಡಸು ಅಂದ್ರೆ ಹಿಂಗಿರ್ಬೇಕು, ಕಂಡ್ ಕಂಡ್ ಕಡೆ ಬೇಲಿ ಯಾರಿ ಎಂಟಿ ಹೊಟ್ಟೆ ಖಾಲಿ ಬಿಡೋದಲ್ಲ ಗಂಡಸ್ರ ಲಕ್ಷಣ.